ಘಮಘಮಿಸುವ ಮೈಸೂರು ಮಲ್ಲಿಗೆ, ಚಂದದ ಮೈಸೂರು ರೇಷ್ಮೆ ಸೀರೆ, ರುಚಿಯಾದ ಮೈಸೂರು ಪಾಕ್, ಜೊತೆಗೆ ಇಲ್ಲಿನ ಶ್ರೀಗಂಧ, ಮೈಸೂರಿನ ದಸರೆ, ಹೀಗೆ ಹತ್ತು ಹಲವು ವಿಶೇಷತೆಗಳು ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದು ನಮ್ಮ ನಾಡಿಗೆ ಹೆಗ್ಗಳಿಕೆಯನ್ನು ತಂದ ನಗರಿಯೇ ನಮ್ಮ ಮೈಸೂರು. ಚಾಮುಂಡಿ ಬೆಟ್ಟ, ನಂಜನಗೂಡು, ಕನ್ನಂಬಾಡಿ ಅಣೆಕಟ್ಟು, ಬೃಂದಾವನ ಉದ್ಯಾನವನ, ಲಲಿತ್ ಮಹಲ್, ಜಗನ್ಮೋಹನ ಅರಮನೆ, ಸೇಂಟ್ ಫಿಲೋಮಿನಾ ಚರ್ಚ್, ಹೀಗೆ ಹಲವು ರಮಣೀಯ ಸ್ಥಳಗಳೂ ಇವೆ. ಸಾಂಸ್ಕೃತಿಕ ನಗರಿ ಎಂದೇ ಖ್ಯಾತಿ ಪಡೆದಿರುವ ನಮ್ಮ ಮೈಸೂರಿಗಿರುವ ಮತ್ತೊಂದು ಹೆಸರು ಅರಮನೆಗಳ ನಗರಿ ಎಂದು. ಎಲ್ಲ ಅರಮನೆಗಳಿಗೂ ಕಲಶಪ್ರಾಯವಾದದ್ದೇ ಅಂಬಾವಿಲಾಸ್ ಅರಮನೆ, ಅಂದರೆ ಮೈಸೂರು ಅರಮನೆ. ನಮ್ಮ ಮೈಸೂರು ಅರಮನೆಗೆ ಪ್ರವೇಶಿಸಲು ನಾಲ್ಕು ವಿಶಾಲವಾದ ದ್ವಾರಗಳಿವೆ. ಪೂರ್ವ ದಿಕ್ಕಿನಲ್ಲಿರುವ ಜಯಮಾರ್ತಾಂಡ ದ್ವಾರವೇ ಮುಖ್ಯ ದ್ವಾರ. ಇದು 60 ಅಡಿ ಎತ್ತರವಾಗಿದ್ದು 46 ಅಡಿ ಅಗಲವಾಗಿರುವ ಅರಮನೆಯಲ್ಲಿ 3 ಮಹಡಿಗಳಿದ್ದು 44 ಅಡಿ ಎತ್ತರದ 5 ಮಹಡಿಗಳುಳ್ಳ ಗೋಪುರವೂ ಇದೆ. ಕಂಬಗಳಿಗೆ ಕೆಂಪು ಅಮೃತಶಿಲೆಯ ಹೊದಿಕೆ, ಅರಮನೆಯ ಸುತ್ತ ಸಿಂಹ ಲಾಂಛನಗಳಿರುವ ಈ ಸೊಗಸಾದ ಅರಮನೆ ನಿರ್ಮಾಣವಾಗಿದ್ದು 1912. ಇದು ಬ್ರಿಟಿಷರು ಭಾರತದಲ್ಲಿ ಬಲವಾದ ಹಿಡಿತ ಹೊಂದಿದ್ದಾಗ ನಿರ್ಮಾಣಗೊಂಡ ಅರಮನೆಯಾಗಿದೆ. ನಮ್ಮ ನೆಲದಲ್ಲಿ ಕಟ್ಟಿಸಿದ ಇತ್ತೀಚಿನ ಅರಮನೆ ಎಂದರೆ ಈ ಅಂಬಾವಿಲಾಸ ಅರಮನೆ. ಅರಮನೆ ನಿರ್ಮಾಣದ ಪುಟಗಳನ್ನು ತಿರುವಿ ಹಾಕಿದಾಗ ಚಂದದ ನೆನಪುಗಳು ಗರಿಬಿಚ್ಚುತ್ತವೆ. ಮೈಸೂರಿನ ಅರಮನೆಯ ಇತಿಹಾಸ ಸರಿಸುಮಾರು 600 ವರ್ಷಗಳಷ್ಟು ಹಳೆಯದು. 1638 ರಣಧೀರ ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲಿ ಸಿಡಿಲಿನಿಂದ ಹಾಳಾದ ಅರಮನೆಯನ್ನು ರಿಪೇರಿ ಮಾಡಿಸಿದ್ದರು. ಮತ್ತೆ ಹಾಳಾಗಿದ್ದರಿಂದ 1793 ಟಿಪ್ಪು ಸುಲ್ತಾನ್ ಕಾಲಾವಧಿಯಲ್ಲಿ ಪೂರ್ತಿ ಅರಮನೆಯನ್ನು ಬೀಳಿಸಲಾಯಿತು. ಮತ್ತೆ ಹೊಸದಾಗಿ ಮರ ಮತ್ತು ಇಟ್ಟಿಗೆಯಿಂದ ಕಟ್ಟಲಾದ ಅರಮನೆಯು ಪೂರ್ಣಗೊಂಡಿದ್ದು 1803 ಮೂರನೇ ಕೃಷ್ಣರಾಜ ಒಡೆಯರ್ ಅವಧಿಯಲ್ಲಿ. ಆದರೆ 1897 ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿ ಅವರ ಮದುವೆಯ ಸಂದರ್ಭದಲ್ಲಿ ಅರಮನೆಗೆ ಬೆಂಕಿ ಬಿದ್ದು ಸಂಪೂರ್ಣವಾಗಿ ನಾಶವಾಯಿತು. ಅದಾದ ನಂತರ ಮತ್ತೆ ವಿಭಿನ್ನವಾಗಿ ಅರಮನೆಯನ್ನು ನಿರ್ಮಾಣ ಮಾಡಲು ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅವರನ್ನು ನೇಮಕ ಮಾಡಲಾಗಿತ್ತು. 1897 ಕಟ್ಟಲು ಆರಂಭಿಸಿದ ಅರಮನೆಯು 15 ವರ್ಷಗಳ ದೀರ್ಘ ಅವಧಿಯ ನಂತರ 1912 ಮಹಾರಾಜ ಕೃಷ್ಣರಾಜ ಒಡೆಯರವರು ಮೈಸೂರು ಸಂಸ್ಥಾನದ ರಾಜರಾಗಿದ್ದಾಗ ಪೂರ್ಣಗೊಂಡಿತು. ಅಂಬಾವಿಲಾಸ ಅರಮನೆಯ ನಿರ್ಮಾಣಕ್ಕೆ ಅಂದು ತಗುಲಿದ್ದ ವೆಚ್ಚ 41,47,913 ರೂಪಾಯಿಗಳು. ಉತ್ತರ ಭಾರತ, ದಕ್ಷಿಣ ಭಾರತ, ಪಾಶ್ಚಾತ್ಯ ಹಾಗೂ ಪೌರ್ವಾತ್ಯ ರಾಷ್ಟ್ರಗಳ ವಾಸ್ತುಶಿಲ್ಪಗಳ ಶೈಲಿಯ ಸಂಗಮವಿದ್ದು ದ್ರಾವಿಡ ಮತ್ತು ನಾಗರ ಶೈಲಿಯ ಸಮ್ಮಿಲನವಾದ ಈ ವಿನ್ಯಾಸಕ್ಕೆ ವೇಸರ ಶೈಲಿ ಎಂದು ಕರೆಯಲಾಯಿತು. ಸಾಮಾನ್ಯವಾಗಿ ಇಂಡೋ ಸಾರ್ಸನಿಕ್ ಶೈಲಿ ಎಂದು ಕರೆಯಲಾಗುವ ಈ ವಾಸ್ತುಶೈಲಿಯು ಹಿಂದೂ, ಮೊಘಲ್, ರಾಜಪೂತ್ ಹಾಗೂ ಗಾಥಿಕ್ ಶೈಲಿಗಳ ಸಮಾಗಮವಾಗಿದೆ. ಅರಮನೆಯ ಮುಂಭಾಗದಲ್ಲಿ 7 ವಿಶಾಲವಾದ ಕಮಾನುಗಳು ಹಾಗೂ 2 ಚಿಕ್ಕ ಕಮಾನುಗಳನ್ನು ಕಾಣಬಹುದು. ಮಧ್ಯದ ಕಮಾನಿನ ಮೇಲೆ ಹೃದಯಂಗಮವಾದ ಗಜಲಕ್ಷ್ಮಿಯ ಶಿಲ್ಪವಿದೆ. ಅರಮನೆಯನ್ನು ಪ್ರವೇಶಿಸುತ್ತಿದ್ದಂತೆ ನಮಗೆ ಕಾಣಸಿಗುವುದು ಬೊಂಬೆ ತೊಟ್ಟಿ. ಬೊಂಬೆ ತೊಟ್ಟಿಯಲ್ಲಿ ಸಾಂಪ್ರದಾಯಿಕ ಬೊಂಬೆಗಳಿವೆ. ಪ್ರಪಂಚದ ವಿವಿಧೆಡೆಯ ಚಿನ್ನ, ಬೆಳ್ಳಿ, ಅಮೃತಶಿಲೆ, ದಂತದಿಂದ ಮಾಡಲ್ಪಟ್ಟ ಹಲವು ಪ್ರಾಚ್ಯ ವಸ್ತುಗಳು ಇಲ್ಲಿ ಪ್ರದರ್ಶನಕ್ಕಿವೆ. ಅವುಗಳಲ್ಲಿ ಕೆಲವು 600 ವರ್ಷಕ್ಕೂ ಹಿಂದಿನವು ಎಂಬುದು ವಿಶೇಷ. ಅಲ್ಲದೆ
ದೇವಾನುದೇವತೆಗಳು ಹಾಗೂ ಸಂಗೀತದ ವಾದ್ಯ ಪರಿಕರಗಳ ಬೊಂಬೆಗಳು ಮತ್ತು ಸುಂದರ ಚಿತ್ರಪಟಗಳನ್ನು ಕಾಣಬಹುದು. ಇನ್ನು ಅರಮನೆಯ ಆಕರ್ಷಣೆಯ ಕೇಂದ್ರವೆಂದರೆ ಚಿನ್ನದ ಅಂಬಾರಿ. ಇದು ಮೈಸೂರಿನ ಸಂಸ್ಕೃತಿಯ ವೈಭವವನ್ನು ಸಾರಿ ಸಾರಿ ಹೇಳುತ್ತಿದೆ. ಸರಿಸುಮಾರು 84 ಕೆಜಿ ಚಿನ್ನವನ್ನು ಬಳಸಿ ಚಂದದ ಚಿತ್ತಾರದಿಂದ ರೂಪಿಸಿರುವ ಈ ಅಂಬಾರಿಯಲ್ಲಿ ಎರಡು ದಂತಗಳು ಶ್ವೇತ ಚಾಮರಗಳಿಂದ ಅಲಂಕೃತಗೊಂಡಿದೆ. ಹಿಂದೆ ಈ ಅಂಬಾರಿಯಲ್ಲಿ ಮಹಾರಾಜರು ಕುಳಿತು ವಿಶ್ವವಿಖ್ಯಾತ ದಸರಾ ಹಬ್ಬದಲ್ಲಿ ಅದ್ಧೂರಿಯ ಮೆರವಣಿಗೆಯಲ್ಲಿ ಸಾಗುತ್ತಿದ್ದರು. ಆದರೆ ಪ್ರಸ್ತುತ ಆ ಜಾಗದಲ್ಲಿ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನು ಆಸೀನಗೊಳಿಸಲಾಗುತ್ತದೆ. ಈ ಸುಂದರ ಅಂಬಾರಿಯನ್ನು ಸಾರ್ವಜನಿಕರು ನೋಡಲು ಸಿಗುವುದು ನವರಾತ್ರಿಯ ಸಮಯದಲ್ಲಿ ಮಾತ್ರ. ಬೊಂಬೆಗಳ ಸಾಲಿನಿಂದ ಮುಂದೆ ತೆರಳಿದರೆ ಸಿಗುವುದೇ ಹಿತ್ತಾಳೆ ಗೇಟಿನ ಮೇಲಿರುವ ಮೈಸೂರು ರಾಜರ ರಾಜಲಾಂಛನ, ಅದುವೇ ಗಂಡಭೇರುಂಡ. ಅರಮನೆಯ ಕಲ್ಯಾಣ ಮಂಟಪದ್ದು ಮತ್ತೊಂದು ವೈಭವ. ಕಲ್ಯಾಣ ಮಂಟಪದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಅನುವಾಗುವಂತೆ ಅಷ್ಟಭುಜಾಕಾರದ ಹಾಲ್ನ ಸುತ್ತಲೂ ಕೈಸಾಲೆ ಇದೆ. ಮಂಟಪದ ಗೋಡೆಗಳ ಮೇಲೆ ವಿವಿಧ ಚಿತ್ತಾರಗಳನ್ನು ರಚಿಸಲಾಗಿದೆ. ಇದು ಸ್ಥಳೀಯ ಕಲಾವಿದರಿಂದ ರಚಿಸಿದ್ದು ಎಂಬುದು ಹೆಮ್ಮೆಯ ಸಂಗತಿ. ಇಲ್ಲಿರುವ ತೈಲವರ್ಣದ ಕಲಾಕೃತಿಗಳು ಹಿಂದಿನ ಮೈಸೂರಿನಲ್ಲಿ ಮೆರವಣಿಗೆ ಮತ್ತು ದಸರಾದ ಭವ್ಯತೆ ಪ್ರತಿಬಿಂಬವಾಗಿವೆ. ಯಾವುದೇ ದಿಕ್ಕಿನಿಂದ ನೋಡಿದರೂ ಅಂಬಾರಿಯ ಮೆರವಣಿಗೆಯು ಆ ದಿಕ್ಕಿಗೆ ಬರುತ್ತಿರುವಂತೆ ಚಿತ್ರಿತವಾಗಿರುವುದು ಇವುಗಳ ವಿಶೇಷತೆ. ಗ್ಲಾಸ್ಗೋವನ್ನ ವಾಲ್ಟೇರ್ ಮ್ಯಾಕ್ಫರ್ಲೇನ್ ಸರ್ಸೇನ್ ಫೌಂಡ್ರಿಯಲ್ಲಿ ತಯಾರಿಸಲ್ಪಟ್ಟ ವರ್ಣರಂಜಿತ ಗಾಜಿನ ಛಾವಣಿಯು ನಮ್ಮನ್ನು ಆಕರ್ಷಿಸುತ್ತದೆ. ಇನ್ನು ಕಲ್ಯಾಣ ಮಂಟಪದ ನೆಲ ಅಲಂಕರಿಸಲ್ಪಟ್ಟಿರುವುದು ನವಿಲಿನ ವಿನ್ಯಾಸಗಳಿರುವ ಇಂಗ್ಲಿಷ್ ಮೊಸಾಕ್ ಟೈಲ್ಸ್ಗಳಿಂದ. ಕಲ್ಯಾಣ ಮಂಟಪದ ಹಾಲ್ನಲ್ಲಿನ ಪ್ರತಿ ಕಂಬಗಳು ವಿಭಿನ್ನ ರಚನೆಗಳಿಂದ ವೈಶಿಷ್ಟ್ಯಪೂರ್ಣವಾಗಿದೆ.
ಮೈಸೂರು ರಾಜ್ಯವನ್ನಾಡಿ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಅಪಾರ ಕೊಡುಗೆ ಇತ್ತ ಒಡೆಯರ್ ವರ್ಣಚಿತ್ರಗಳನ್ನು ಪೋರ್ಟ್ರೇಟ್ ಗ್ಯಾಲರಿಯಲ್ಲಿ ಕಣ್ತುಂಬಿಕೊಳ್ಳಬಹುದು. ನಾಲ್ವಡಿ ರಾಜರು ದರ್ಬಾರು ನಡೆಸುತ್ತಿದ್ದ ಹಾಗೂ ಜನರು ರಾಜರನ್ನು ಭೇಟಿ ಮಾಡುತ್ತಿದ್ದ ಜಾಗವೇ ದರ್ಬಾರ್ ಹಾಲ್. ಅಲಂಕೃತ ಒಳತಾರಸಿ ಸುಂದರವಾಗಿ ಕೆತ್ತಲ್ಪಟ್ಟ ಕಂಬಗಳ ಮೇಲೆ ಇರುವ ಕಮಾನಿನಲ್ಲಿ ಪೇಚಡುರ ಶೈಲಿಯ ಕಲೆಯನ್ನು ಕಾಣಬಹುದು. ಮೊದಲನೇ ಮಹಡಿಯಲ್ಲಿರುವ 282.7 ಅಡಿ ಉದ್ದ ಹಾಗೂ 129 ಅಡಿ ಅಗಲವಿರುವ ದಿವಾನ್ ಎ ಆಮ್ ಅಥವಾ ದರ್ಬಾರ್ ಹಾಲ್ ನೋಡುತ್ತಿದ್ದಂತೆ ಬೆರಗಿನಿಂದ ಸಂತೋಷದ ಉದ್ಗಾರಗಳು ಹೊರಬಾರದೇ ಇರದು. ದರ್ಬಾರ್ ಹಾಲ್ನ ತುಂಬ ತುಂಬು ಚಿತ್ತಾರದ ಕಂಬಗಳಿವೆ. ಭವ್ಯ ದರ್ಬಾರ್ ಹಾಲ್ನ ಗೋಡೆಗಳ ಚಿತ್ತಾರ ಛಾವಣಿಯ ಚಿತ್ತಾರಗಳೊಂದಿಗೆ ಸ್ಪರ್ಧೆಗಿಳಿದಿವೆಯೇನೋ ಎಂಬಷ್ಟು ಚಿತ್ತಾಕರ್ಷಕವಾಗಿದೆ. ಈ ದರ್ಬಾರ್ ಹಾಲನ್ನು ಮೆರೆಸುವ ಸುಂದರ ದುಂಡು ಕಂಬಗಳು ನಮ್ಮಿಂದ ನಮ್ಮನ್ನೇ ಮರೆಸಿಬಿಡುತ್ತವೆ. ದರ್ಬಾರ್ ಹಾಲ್ನ ಮುಂಭಾಗದಲ್ಲಿರುವ ಈ ಅಲಂಕೃತ ಕಂಬಗಳು ಮೇಲಿನ ಕೈಸಾಲೆಗಳಿಗೆ ಹಾಗೂ ಕಮಾನುಗಳಿಗೆ ಆಧಾರವಾಗಿ ನಿಂತಿವೆ. ಹಾಲ್ನ ಒಳಗೆ ಯಾವುದೇ ಕಂಬಗಳಿಲ್ಲದಿರುವ ಕಾರಣ ಸಿಂಹಾಸನವನ್ನು ಹಾಗೂ ದರ್ಬಾರ್ ಹಾಲ್ನಲ್ಲಿ ನಡೆಯುವ ಕಾರ್ಯಕಲಾಪಗಳನ್ನು ಯಾವುದೇ ಅಡ್ಡಿಯಿಲ್ಲದೆ ವೀಕ್ಷಿಸಬಹುದು. ನಡುಮಧ್ಯದ ಛಾವಣಿಯು ರಾಶಿಚಕ್ರ ಹಾಗೂ ತ್ರಿಮೂರ್ತಿಗಳ ಚಿತ್ರಗಳಿಂದ ಅಲಂಕೃತವಾಗಿದ್ದು ಮತ್ತಷ್ಟು ಹಿರಿದೆನಿಸುತ್ತದೆ. ನಮ್ಮನ್ನು ನಿಬ್ಬೆರಗಾಗಿಸುವುದು ಮನಮೋಹಕ ದಿವಾನಿಯ ಖಾಸ್ ಅಥವಾ ಅಂಬಾವಿಲಾಸ. ವರ್ಣಗಳ ಸಮ್ಮಿಳಿತವೇ ಇಲ್ಲಿ ಮೈತಳಿಸಿದೆ. ಆಗ್ರಾ ಕೆತ್ತನೆಯ ಈ ಕಂಬಗಳು ಚಿತ್ತಾಕರ್ಷಕವಾಗಿವೆ. ಮಧ್ಯದ ಗಾಜಿನ ಛಾವಣಿಯು ಸೂಕ್ಷ್ಮ ಸುಂದರ ಚಿತ್ತಾರಗಳಿಂದ ಸಾಲಂಕೃತವಾಗಿದೆ. ಆಧಾರವಾಗಿ ನಿಂತಿರುವ ಈ ಸುಂದರ ಕಂಬಗಳನ್ನು ಗ್ಲಾಸ್ಗೋವನ್ನ ವಾಲ್ಟೇರ್ ಮಾಕ್ಫರ್ಲೇನ್ ಸರ್ಸೇನ್ ಫೌಂಡ್ರಿಯಲ್ಲಿ ತಯಾರಿಸಿತ್ತು. ನೀಲಿ, ಬಂಗಾರ ಮತ್ತು ಕೆಂಪು ಬಣ್ಣಗಳು ಸಮ್ಮಿಳಿತಗೊಂಡು ಅಂಬಾವಿಲಾಸಕ್ಕೆ ರಾಜಗಾಂಭೀರ್ಯತೆಯ ಮೆರಗು ತಂದಿದೆ. ಮುಘಲ್ ದೊರೆಗಳ ಅರಮನೆಗಳಲ್ಲಿ ಮುಖ್ಯವಾದ ಅತಿಥಿಗಳು ಬಂದಾಗ ಅವರನ್ನು ಮಹಾರಾಜರು ಭೇಟಿಯಾಗಲು ಬಳಸುತ್ತಿದ್ದ ಕೋಣೆಯೇ ದಿವಾನೆ ಖಾಸ್ ಅಂದರೆ ದರ್ಬಾರ್ ಹಾಲ್. Thank you.
ಬೆಳ್ಳಿಯ ಬಾಗಿಲುಗಳು ದರ್ಬಾರ್ ಹಾಲ್ಗೆ ರಾಜಗಾಂಭೀರ್ಯತೆಯನ್ನು ನೀಡಿವೆ. ಮೊದಲ ಮಹಡಿಯಲ್ಲಿರುವ ಕೋಣೆಯೊಂದರಲ್ಲಿ ವಿವಿಧ ದೇವದೇವತೆಯರ ಚಿತ್ರಗಳು ಅಲ್ಲದೆ ವಿವಿಧ ತೈಲ ಚಿತ್ರಗಳು ಪ್ರದರ್ಶನಕ್ಕಿವೆ. ರಾಜ ರವಿವರ್ಮ ಮತ್ತು ಇನ್ನಿತರ ಖ್ಯಾತ ಸ್ಥಳೀಯ ಚಿತ್ರಕಲಾವಿದರು ರಚಿಸಿದ ಚಿತ್ರಗಳು ಅರಮನೆಗೆ ಮತ್ತಷ್ಟು ಮೆರುಗು ತಂದಿದೆ. ಮೈಸೂರು ಅರಮನೆ ಎಂದಾಕ್ಷಣ ನೆನಪಾಗುವುದು ರಾಜಗದ್ದುಗೆ. ಅದುವೇ 250 ಕೆಜಿ ತೂಕದ ನವರತ್ನ ಖಚಿತ ಸ್ವರ್ಣ ಸಿಂಹಾಸನ, ರತ್ನ ಸಿಂಹಾಸನ ಎಂದು ಕರೆಯುತ್ತಾರೆ. ಅರಮನೆಯ ಒಳಾಂಗಣವು ವರ್ಣರಂಜಿತ ಗಾಜು ಹಾಗೂ ಕನ್ನಡಿಗಳಿಂದ ಅಲಂಕೃತವಾಗಿದೆ. ಒಳತಾರಸಿಯು ಕೆತ್ತನೆಗಳಿಂದ ಅಲಂಕೃತವಾಗಿದೆ. ಅಂಬಾವಿಲಾಸ ಅರಮನೆಯಲ್ಲಿ ಕಲ್ಲು, ದಂತ ಮತ್ತು ಮರ ಕೆತ್ತನೆ ಕೆಲಸಗಳಿವೆ. ಅರಮನೆಯ ವಿವಿಧೆಡೆ ಸ್ಫಟಿಕದ ಗಟ್ಟಿ ಶಿಲೆಗಳು, ಕಂದು ಬಣ್ಣದ ಶಿಲೆ, ವಿವಿಧ ಬಣ್ಣಗಳ ಮಿನುಗುವ ಶಿಲೆಗಳನ್ನು ಬಳಸಲಾಗಿದೆ. ಭವ್ಯ ಸೌಧವಾಗಿರುವ ಅರಮನೆಯ ದೀಪಾಲಂಕಾರದ ಸೊಬಗನ್ನು ವರ್ಣಿಸಲಾಗುವುದಿಲ್ಲ. 1942 ಜಯಚಾಮರಾಜೇಂದ್ರ ಒಡೆಯರವರ ಕಾಲದಲ್ಲಿ ಅರಮನೆಗೆ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಾಡಿಸಲಾಯಿತು. ಒಟ್ಟಾರೆ ಇಡೀ ಅರಮನೆಗೆ 97,000ಕ್ಕೂ ಹೆಚ್ಚು 15 ವ್ಯಾಟ್ನ ಇನ್ಕ್ಯಾಂಡಸೆಂಟ್ ಬಲ್ಬ್ಗಳನ್ನು ಅಳವಡಿಸಲಾಗಿದೆ. ಮೈಸೂರು ಅರಮನೆಯ ದೀಪಾಲಂಕಾರಕ್ಕಾಗಿ ವಾರ್ಷಿಕ ಸರಿಸುಮಾರು 61,000 ಯೂನಿಟ್ಗಳಷ್ಟು ವಿದ್ಯುತ್ ಬಳಸಿಕೊಳ್ಳಲಾಗುತ್ತಿದ್ದು ಅದರ ವಾರ್ಷಿಕ ಮೊತ್ತ ಸರಿಸುಮಾರು 77,00,000 ರೂಪಾಯಿಗಳು. ವಿದ್ಯುತ್ ದೀಪಾಲಂಕಾರದಿಂದ ಅರಮನೆಯು ಚಿನ್ನದ ಅರಮನೆಯಂತೆ ರಾರಾಜಿಸುತ್ತದೆ. ನವರಾತ್ರಿಯ 10 ದಿನಗಳಲ್ಲಿ, ವಾರಾಂತ್ಯದ ದಿನಗಳಲ್ಲಿ ಹಾಗೂ ಸರ್ಕಾರಿ ರಜಾ ದಿನಗಳಲ್ಲಿ ರಾತ್ರಿ 7ರಿಂದ 8ರವರೆಗೆ ಬಂಗಾರದ ಬಣ್ಣದಲ್ಲಿ ಮೈಸೂರು ಅರಮನೆ ಝಗಮಗಿಸುತ್ತದೆ. ಹೊಳೆಯುವ ಅರಮನೆಯ ಮುಂದೆ ಪೊಲೀಸ್ ಮಾಸ್ ಬ್ಯಾಂಡ್ ಕಾರ್ಯಕ್ರಮವನ್ನು ನಾವು ನೋಡಬಹುದು. ಗಂಭೀರವಾಗಿ ತನ್ನತ್ತ ಸೆಳೆಯುವ ಅರಮನೆಯ ವಿಶಿಷ್ಟ ಸಂಗೀತವು ರವೀಂದ್ರನಾಥ ಟಾಗೋರ್ ಅವರು ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ರಚಿಸುವಂತೆ ಪ್ರೇರೇಪಿಸಿತು ಎಂದೂ ಕೂಡ ಹೇಳಲಾಗುತ್ತದೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಹಾಗೂ ಗತಕಾಲದ ರಾಜ ವೈಭವವನ್ನು ಕಣ್ತುಂಬಿಕೊಳ್ಳಲು ಸದಾ ದೇಶ ವಿದೇಶಗಳಿಂದ ಪ್ರವಾಸಿಗರು ವೀಕ್ಷಣೆಗೆ ಬರುತ್ತಲೇ ಇರುತ್ತಾರೆ. ತನ್ನ ವಿಶಿಷ್ಟ ವಾಸ್ತುಶೈಲಿಯಿಂದ ಕಣ್ಮನ ಸೆಳೆಯುತ್ತಾ 72 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಹಿಂದಿನ ರಾಜವೈಭವದ ಕಥನ ಗೀತವನ್ನು ಹಾಡುತ್ತಾ ನಿಂತಿದೆ ನಮ್ಮ ಅಂಬಾವಿಲಾಸ ಅರಮನೆ.
ನೋಡಿದಷ್ಟು ಮುಗಿಯದೆ ಕಲಾ ಸೂಕ್ಷ್ಮತೆಗಳಿಗೆ ಸಾಕ್ಷಿಯಾಗಿ ಭಾರತದಲ್ಲಿರುವ ಅತ್ಯಂತ ವಿಶಿಷ್ಟ ಹಾಗೂ ಸುಸಜ್ಜಿತ ಅರಮನೆಗಳ ಸಾಲಿನಲ್ಲಿ ಅಗ್ರ ಪಂಕ್ತಿಯಲ್ಲಿದ್ದು ವಿಶ್ವದ ಪ್ರವಾಸಿಗರನ್ನು ಸದಾ ತನ್ನತ್ತ ಸೆಳೆಯುತ್ತಲೇ ಇದೆ ನಮ್ಮ ಮೈಸೂರು ಅರಮನೆ. ನಮ್ಮ ಕರುನಾಡಿನ ಅಂದದೂರಿನ ಚಂದದ ಅರಮನೆಗೆ ಭೇಟಿ ನೀಡುವುದನ್ನು ಮರೆಯಬೇಡಿ. ನಿಮ್ಮೆಲ್ಲರಿಗೂ ಸದಾ ಆತ್ಮೀಯ ಸ್ವಾಗತ.